ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ರಾಧಾ. ಈ ದಿನ ಒಂದು ಕತೆ ಒಂದು ಹಾಡು ಒಮ್ಮೆ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಒಳ್ಳೆ ಕತೆ ಹಾಡು ಕೇಳಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಕತೆ ಬಂದು ಒಬ್ಬರು ಪ್ರೈವೇಟ್ ಬಸ್ ಡ್ರೈವರ್ ಮತ್ತು ಒಬ್ಬರು ಸ್ಕೂಲ್ ಟೀಚರ್. ಒಂದು ಗೌರ್ಮೆಂಟ್ ಶಾಲೆ ಅಂದರೆ ಸರ್ಕಾರಿ ಶಾಲೆ, ಆ ಶಾಲೆಯಲ್ಲಿ ಒಂದಿಷ್ಟು ಜನ ಮಕ್ಕಳು, ಸ್ವಲ್ಪ ಟೀಚರ್ಗಳು, ಮೇಸ್ಟ್ರುಗಳು, ಅಲ್ಲಿ ಮುಖ್ಯವಾಗಿ ಒಬ್ಬರು ಮೇಡಮ್, ಅವರ ಹೆಸರು ಲಕ್ಷ್ಮೀ ಮೇಡಮ್ ಅಂತ. ನೋಡೋಕ್ಕೆ ತುಂಬ ಸುಂದರ. ಈ ಲಕ್ಷ್ಮೀ ಟೀಚರ್ ಅಂದರೆ ಆ ಸ್ಕೂಲಲ್ಲಿ ತುಂಬ ಗೌರವ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಆ ಹಳ್ಳಿಗೆ ಒಂದು ಬಸ್ ಓಡಾಡುತ್ತೆ, ಚಾಮುಂಡಿ ಎಕ್ಸ್ಪ್ರೆಸ್ ಅಂತ. ಚಾಮುಂಡಿ ಅಂದ ತಕ್ಷಣ ನಮಗೆ ನೆನಪಾಗೋದು ಮೈಸೂರು. ಆ ಬಸ್ಸಿಗೆ ಚಾಮುಂಡಿ ಅಂತ ಯಾಕೆ ಹೆಸರಿಟ್ಟರೆಂದರೆ, ಆ ಮಾಲೀಕ ತುಂಬ ಕಷ್ಟ ಪರಿಸ್ಥಿತಿಯಲ್ಲಿದ್ದಾಗ ಆ ತಾಯಿ ಚಾಮುಂಡಿಯಲ್ಲಿ ಮೊರೆ ಹೋಗ್ತಾನೆ. ಆಗ ಸಿಕ್ಕ ಪ್ರತಿಫಲವೇ ಈ ಬಸ್ಸು. ಅದಕ್ಕೆ ಆ ತಾಯಿ ಹೆಸರಲ್ಲೇ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಆ ಬಸ್ ಹೆಸರು ಇಟ್ಟಿರ್ತಾನೆ. ಹಾಗೆ ಈ ಬಸ್ಸು ಬೆಳಿಗ್ಗೆ ಸ್ಕೂಲ್ ಟೈಮ್ ಅಂದರೆ ಶಾಲೆಗೆ ಹೋಗುವ ಸಮಯ, ಆ ಸಮಯದಲ್ಲಿ ಬರುತ್ತೆ. ಆಗ ಎಲ್ಲ ಮಕ್ಕಳುಗಳು ಆ ಬಸ್ಸಲ್ಲೇ ಹತ್ತಾರೆ. ಮಕ್ಕಳಂತಲ್ಲ, ಪ್ರತಿಯೊಬ್ಬರು ಆ ಬಸ್ಸಿಗಾಗಿ ಕಾಯ್ತಾನೇ ಇರ್ತಾರೆ. ಅದ್ರ ಜೊತೆ ಈ ಲಕ್ಷ್ಮೀ ಟೀಚರ್ ಕೂಡ ಆ ಬಸ್ಸಲ್ಲೇ ಬರೋದು. ಎಷ್ಟೇ ಬಸ್ ರಶ್ ಇರಲಿ ಇಲ್ಲದೇ ಇರಲಿ, ಇವರಿಗೆ ಆ ಡ್ರೈವರ್ ಪಕ್ಕ ಎಡಬದಿಯಲ್ಲಿ ಒಂದು ಸೀಟ್ ಇರುತ್ತೆ, ಆ ಸೀಟಲ್ಲೇ ಅವರಲ್ಲಿ ಕೂತ್ಕೊಳ್ಳೋದು. ಈ ಬಸ್ ಚಾಲಕ ತುಂಬ ನೀಟಾಗಿ ಅಂದರೆ ಕ್ಲೀನಾಗಿ ಬಸ್ಸನ್ನು ಇಟ್ಟಿರ್ತಾನೆ. ಅವನ ಹೆಸರು ಮಹಾದೇವ ಅಂತ. ಅವನು ತುಂಬ ಜಾಲಿ ಮನುಷ್ಯ, ಅಂದರೆ ಖುಷಿ ಖುಷಿಯಾಗಿ ಯಾವತ್ತೂ ನಗ್ತಾ ನಗ್ತಾ ಒಂದು ರಾಜ್ಕುಮಾರ್ ಹಾಡನ್ನು ಬಸ್ಸಲ್ಲಿ ಹಾಕ್ಕೊಂಡು ಬಸ್ ಓಡಿಸ್ತಾ ಇರ್ತಾನೆ. ಹಾಗೆ ಬೆಳಿಗ್ಗೆ ಸ್ಕೂಲಿಗೆ ಬಿಟ್ಟು ಅಲ್ಲಿಂದ ಮತ್ತೆ ತಿರುಗಿ ಅವನ ರೂಟಲ್ಲಿ ಹೋಗಿ ಸಂಜೆ ಸ್ಕೂಲ್ ಬಿಡಬೇಕಾದ್ರೆ ಸ್ಕೂಲ್ ಮುಂದೆನೇ ಬಂದು ಗಾಡಿ ನಿಲ್ಲುತ್ತೆ. ಎಲ್ಲ ಮಕ್ಕಳು ಅವ್ರವ್ರ ಮನೆಗೆ ಹೋಗಬೇಕಾದ್ರೆ ಆರಾಮಾಗಿ ಹತ್ತಾರೆ. ಅದೇ ರೀತಿ ಈ ಲಕ್ಷ್ಮೀ ಟೀಚರ್ ಕೂಡ ಮಾಮೂಲಿಯಂತೆ ಆ ಬಸ್ನಲ್ಲಿ ಹತ್ತಾರೆ, ಅದೇ ಸೀಟಲ್ಲಿ ಕುತ್ಕೊತಾರೆ, ಹೋಗ್ತಾರೆ. ಹೀಗೆ ನಡೀತಾ ಇರುತ್ತೆ. ಈ ಬಸ್ ಚಾಲಕ ಮಹಾದೇವ, ಇವನಿಗೆ ಲಕ್ಷ್ಮೀ ಟೀಚರ್ನ ಕಂಡರೆ ತುಂಬ ಇಷ್ಟ. ಜನ ಇರಲಿ ಇಲ್ಲದೇ ಇರಲಿ, ಅವ್ರು ಬರಲಿ ಬಾರದೇ ಇರಲಿ, ಆ ಸೀಟೊಂದು ಅವರಿಗೋಸ್ಕರ ಮೀಸಲಿಟ್ಟಿರ್ತಾನೆ. ಹೀಗೆ ಇವ್ರ ಜರ್ನಿ ನಡೀತಾ ಇರುತ್ತೆ. ಪ್ರತಿದಿನ ಬರಬೇಕಾದ್ರೆ ಅಲ್ಲೊಬ್ಬ ಹುಡುಗ ಸಿಗ್ತಾನೆ, ಬಸ್ ಅಡ್ಡಾಕ್ತಾನೆ, ಹೂವ ಹೂವ ಅಂತಾನೆ. ಆಗ ಆ ಮಹಾದೇವ ಏನು ಮಾಡ್ತಾನೆ, ಆ ಹುಡುಗನ ಹತ್ರ ಒಂದು ಸ್ವಲ್ಪ ಹೂ ತೆಗೆಸಿ ಆ ಟೀಚರಿಗೆ ಕೊಡಿಸ್ತಾನೆ. ಟೀಚರ್ ಅಮ್ಮಂಗೆ ಕೊಡು ಹೂವು ಅಂತ. ಅವಳು ಆ ಹೂವನ್ನು ಮುಡ್ಕೊತಾಳೆ, ಒಂದು ಲೈಟಾಗಿ ಸ್ಮೈಲ್ ಮಾಡ್ತಾಳೆ. ಹಾಗೆ ಪ್ರತಿನಿತ್ಯ ಈ ಥರ ಆ ಹೂ ಹುಡುಗ ಹೂ ಕೊಡ್ತಾ ಇರ್ತಾನೆ. ಹಾಗೆ ದಿನನಿತ್ಯದಂತೆ ಈ ಮಹಾದೇವ ಅವನಿಗೆ ಗೊತ್ತಿಲ್ಲದಂಗೆ ಟೀಚರ್ನ ಒಳಗೊಳಗೆ ಪ್ರೀತಿ ಮಾಡ್ತಾ ಇರ್ತಾನೆ. ಯಾಕಂದರೆ ಭಾರಿ ಒಳ್ಳೆಯ ಸ್ವಭಾವದ ಟೀಚರ್ ಲಕ್ಷ್ಮೀ ಟೀಚರ್. ಇವನು ತುಂಬ ಒಳ್ಳೆಯವನು. ದಾರಿಯಲ್ಲಿ ಯಾರೇ ಕೈ ಅಡ್ಡ ಹಾಕಿದರೂ ಬಸ್ಸನ್ನು ನಿಲ್ಲಿಸಿ ಅವ್ರನ್ನ ಹತ್ತಿಸ್ಕೊಂಡು ಹೋಗ್ತಿದ್ದ ಈ ಮಹಾದೇವ. ಹಾಗಾಗಿ ಎಲ್ಲರ ಮೆಚ್ಚುಗೆಯ ಚಾಲಕ ಇವನು. ಅದೇ ರೀತಿ ಚಾಮುಂಡಿ ಬಸ್ ಅಂದರೆ ಎಲ್ಲರ ಮೆಚ್ಚುಗೆಯ ಬಸ್ಸು. ಈ ಮಹಾದೇವ ಬಸ್ ಚಾಲನೆ ಮಾಡುವಾಗ ಅಲ್ಲೇ ಪಕ್ಕದಲ್ಲಿ ಕೂತಿರೋ ಲಕ್ಷ್ಮೀ ಮೇಡಮ್ಮನ್ನ ಮಿರರಲ್ಲಿ ನೋಡ್ತಾ ಇರ್ತಾನೆ. ನೋಡೋದು ಆ ರಾಜ್ಕುಮಾರ್ ಸಾಂಗನ್ನು ಹಾಡಿಕೊಂಡು ಜಾಲಿಯಾಗಿ
ಡ್ರೈವಿಂಗ್ ಮಾಡಿಕೊಂಡು. ಅದೇ ರೀತಿ ಲಕ್ಷ್ಮೀ ಮೇಡಮ್ ಕೂಡ ಅವನು ನೋಡೋದನ್ನು ಇವರು ಗಮನಿಸ್ತಾರೆ. ಇವರು ಚಿಕ್ಕದಾಗಿ ಒಂದು ನಗುನ ಬೀರ್ತಾರೆ. ಈಗ ನಡೀತಾ ಇರತ್ತೆ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಆ ವರ್ಷವೂ ಕೂಡ ಒಂದು ಪ್ರವಾಸ ಅಂದರೆ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಮಕ್ಕಳ ಜೊತೆ ಈ ಲಕ್ಷ್ಮೀ ಮೇಡಮನ್ನೇ ಹೆಡ್ಡಾಗಿ ಆಯ್ಕೆ ಮಾಡ್ತಾರೆ. ಸರಿ, ಟ್ರಿಪ್ ಹೋಗ್ಬೇಕಾದ್ರೆ ಬಸ್ ಬೇಕು. ಇರೋದೊಂದು ಚೆನ್ನಾಗಿರೋ ಬಸ್ ಅಂದರೆ ಚಾಮುಂಡಿ ಬಸ್ಸು. ಹಾಗೆ ಲಕ್ಷ್ಮೀ ಮೇಡಮ್ ಏನು ಮಾಡ್ತಾರಂದರೆ ಆ ಚಾಮುಂಡಿ ಬಸ್ಸನ್ನು ಆಯ್ಕೆ ಮಾಡ್ಕೊತಾರೆ. ಪ್ರವಾಸ ದಿನ ಬಂತು. ಈ ಮಹಾದೇವ ಬಸ್ಸನ್ನು ಚೆನ್ನಾಗಿ ತೊಳೆದು ಪೂಜೆ ಮಾಡಿ ಚಾಮುಂಡಿ ದೇವಿನ ಮನಸ್ಸಲ್ಲಿ ನೆನೆಸ್ಕೊಂಡು ಬಸ್ ಹತ್ತಾನೆ. ಬಸ್ ಸೀದಾ ಶಾಲೆ ಮುಂದೆ ಬಂದು ನಿಲ್ತದೆ. ಮಕ್ಕಳೆಲ್ಲ ಖುಷಿಯಿಂದ ಬಸ್ಸಿಗೆ ಹತ್ತಾರೆ. ಹಾಗೆ ಲಕ್ಷ್ಮೀ ಟೀಚರ್ ಕೂಡ ಬಸ್ಸಿಗೆ ಹತ್ತಾರೆ. ಅವ್ರದ್ದು ಮಾಮೂಲಿ ಸೀಟ್, ಅಲ್ಲಿ ಕೂತ್ಕೊಂತಾರೆ. ಮಹಾದೇವ ಒಂದ್ಸಾರಿ ಅವ್ರು ನೋಡ್ತಾನೆ, ನಗ್ತಾನೆ. ಟೀಚರ್ ಕೂಡ ಮಹಾದೇವನ್ನ ನೋಡಿ ಚಿಕ್ಕದಾಗಿ ಸ್ಮೈಲ್ ಮಾಡ್ತಾರೆ. ಬಸ್ಸು ಹೊರಡುತ್ತೆ. ಹಾಗೆ ಕೆಲವೊಂದು ಸ್ಥಳಗಳನ್ನ ತೋರಿಸ್ಕೊಂಡು ಬರ್ತಾ ಇರ್ತಾರೆ. ಈ ಮಹಾದೇವ ಮಾಮೂಲಿಯಂತೆ ಒಂದು ಹಾಡನ್ನು ಹಾಕ್ಕೊಂಡು ಜಾಲಿಯಾಗಿ ಬಸ್ಸನ್ನು ಓಡಿಸ್ತಾ ಈ ಟೀಚರ್ ಕಡೆ ನೋಡ್ತಾನೆ, ಮಿರರ್ ನೋಡ್ತಾನೆ. ಈ ಲಕ್ಷ್ಮೀ ಟೀಚರ್ ಕೂಡ ಅವನು ಮಾಡುವ ಆ್ಯಕ್ಷನ್ ಅಂದರೆ ಹಾವಭಾವ ಆ ಹಾಡಿಗೆ ನೋಡಿಕೊಂಡು ಅವರು ನಗ್ತಾರೆ. ಮಕ್ಕಳು ಅವರವ್ರ ಪಾಡಿಗೆ ಅಂತ್ಯಾಕ್ಷರಿ ಹಾಡಿಕೊಂಡು ಕಿತ್ತಲಾಡ್ಕೊಂಡು ಖುಷಿಯಲ್ಲಿ ಕುಣಿದಾಡ್ಕೊಂಡು ಇರ್ತಾರೆ. ಅವರು ಹೋಗೋ ದಾರಿ ತುಂಬ ಅಂಕುಡೊಂಕಾಗಿರುತ್ತೆ, ಅಂದರೆ ಕಷ್ಟಕರವಾದ ದಾರಿ. ಸ್ವಲ್ಪ ಭಾರಿ ಹುಷಾರಾಗಿ ಹೋಗಬೇಕಾಗತ್ತೆ ಆ ದಾರಿಯಲ್ಲಿ. ಆದರೂ ನಮ್ಮ ಮಹಾದೇವ ಭಾರಿ ಒಳ್ಳೆಯ ಚಾಲಕ. ಹಾಗೆ ನೋಡಿಕೊಂಡು ಬಸ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಆದರೆ ಅವನ ಮನಸ್ಸಲ್ಲಿ ಈ ಲಕ್ಷ್ಮೀ ಮೇಡಮ್ ಮೇಲೆ ಪ್ರೀತಿ ಇರೋದರಿಂದ ಅವನು ಸ್ವಲ್ಪ ಆ ಕಡೆ ಈ ಕಡೆ ನೋಡೋದು, ಹೀಗೆ ಗಾಡಿ ಓಡಿಸ್ತಾ ಇರ್ತಾನೆ. ಈ ಲಕ್ಷ್ಮೀ ಮೇಡಮಿಗೂ ಕೂಡ ಅವನು ಒಳ್ಳೆತನ, ಅವನು ನಡ್ಕೊಳ್ಳೋ ರೀತಿ ಎಲ್ಲ ಇಷ್ಟ ಆಗಿರುತ್ತೆ. ಹಾಗೆ ಅವ್ರ ಮನಸ್ಸಲ್ಲೂ ಆ ಮಹಾದೇವನ ನೋಡಿದ್ರೆ ಪ್ರೀತಿ ಇರುತ್ತೆ. ಆದರೆ ಇವರಿಬ್ಬರು ಒಬ್ರಿಗೊಬ್ರು ಹೇಳ್ಕೊಂಡಿರಲ್ಲ. ಆದರೆ ಮಹಾದೇವ ಹೇಳಿರ್ತಾನೆ, ಇನ್ನೊಂದು ಸ್ಥಳದಲ್ಲಿ ನಾವು ಬಸ್ ನಿಲ್ಲಿಸಿದಾಗ ನಾನು ನಿಮಗೊಂದು ವಿಚಾರ ಹೇಳಬೇಕು, ಹೇಳ್ತೀನಿ ಅಂತ ಹೇಳಿರ್ತಾನೆ. ಆಯಿತು, ಅದೇನು ಹೇಳಬೇಕು ಹೇಳಿ ಅಂತ ಲಕ್ಷ್ಮೀ ಮೇಡಮ್ ಹೇಳಿರ್ತಾರೆ. ಹೀಗೆ ಹೋಗ್ತಾ ಇರ್ತಾರೆ. ಒಂದು ಕಿರಿದಾದ ದಾರಿ. ಇವರು ಈ ಚಾಲಕನ ಮನಸ್ಸು ಸ್ವಲ್ಪ ಈ ಕಡೆಯೇ ಜಾಸ್ತಿ ಎಳಿತಾ ಇರುತ್ತೆ. ಆ ಸೈಡ್ ಮಿರರ್ ನೋಡ್ತಾನೆ, ಲಕ್ಷ್ಮೀ ಮೇಡಮ್ ಕೂತಿರೋ ಅವರು ಆ ಒಂದು ಮುಂಗುರುಳು ಅಂದರೆ ಆ ಮುಖದ ಮೇಲೆ ಒಂದು ಸುರುಳಿಯಾಕಾರದ ಕೂದಲನ್ನು ಬಿಟ್ಟಿರ್ತಾರೆ. ಅದನ್ನು ನೋಡ್ತಾ ಸಡನ್ನಾಗಿ ಎದುರುಗಡೆ ಒಂದು ಪೆಟ್ರೋಲ್ ಟ್ಯಾಂಕರ್ ಲಾರಿ ಬಂದುಬಿಡುತ್ತೆ. ಮಹಾದೇವಂಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗಾಡಿನ, ಅಂದರೆ ಬಸ್ಸನ್ನು. ಒಂದು ಕ್ಷಣ ಅಷ್ಟೇ, ಅಂದರೆ ಒಂದು ಸೆಕೆಂಡ್ ಅಷ್ಟೇ, ಬಸ್ಸು ಲಾರಿಗೆ ಗುದ್ದುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಮಹಾದೇವಂಗೆ ಒಂದು ಕಾಲು ಕಟ್ಟಾಗತ್ತೆ. ಲಕ್ಷ್ಮೀ ಟೀಚರ್ಗೆ ತುಂಬ ಮುಖದಲ್ಲಿ ಗಾಯ ಆಗುತ್ತೆ. ಮಕ್ಕಳಿಗೆಲ್ಲ ಚಿಕ್ಕ ಪುಟ್ಟ ಏಟು, ಆದರೆ ಯಾರಿಗೂ ಪ್ರಾಣಾಪಾಯ ಆಗಿರಲ್ಲ. ಎಲ್ಲರನ್ನೂ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಮಹಾದೇವಂಗೆ ಜ್ಞಾನ ಬರೋಷ್ಟರಲ್ಲಿ ಒಂದು ಕಾಲು ಕಟ್ ಮಾಡಿರ್ತಾರೆ. ಮೇಡಮ್ಗೆ ಜ್ಞಾನ ಬರೋಷ್ಟರಲ್ಲಿ ಅವ್ರ ಮುಖ ಎಲ್ಲ ವಿಕಾರವಾಗಿರುತ್ತೆ, ಅಂದರೆ ತುಂಬ ಭೀಕರವಾಗಿ ಜಜ್ಜಿವಾಗಿರುತ್ತೆ. ಹಾಗೆ ಸ್ವಲ್ಪ ದಿವಸ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಅಷ್ಟು ಸುಂದರವಾಗಿದ್ದ ಲಕ್ಷ್ಮೀ ಮೇಡಮ್, ಅವರು ಅವ್ರ ಮುಖ ನೋಡಿಕೊಂಡು ಅವರಿಗೆ ಒಂಥರ ಆಸೆಯಾಗುತ್ತೆ. ಅವರು ಏನು ಮಾಡ್ತಾರಂದರೆ ಹೇಳದೆ ಕೇಳದೆ ತನ್ನ ಕುಟುಂಬ ಅಂದರೆ ತಾಯಿ ಮತ್ತು ಅವರು ಇರೋದು ಬೇರೆ ಕಡೆ ವರ್ಗಾವಣೆ ಮಾಡ್ಕೊಂಬಿಡ್ತಾರೆ. ಅಲ್ಲಿ ಸ್ಕೂಲಿಗೆ ಟೀಚರಾಗಿ ಹೋಗ್ತಾ ಇರ್ತಾರೆ. ಈ ಮಹಾದೇವ ಕಾಲಿಲ್ಲ, ಬಸ್ ಓಡಿಸೋಕ್ಕಾಗಲ್ಲ. ಹಾಗೆ ಅವರು ಬಸ್ ಓಡಿಸೋದು ಬಿಟ್ಟು ಬಸ್ ಏಜೆಂಟ್ ಆಗಿರ್ತಾರೆ.
ಎಲ್ಲ ಬಸ್ಗಳು ಬಂದರೆ ಆ ಕಂಡಕ್ಟರ್ ಹತ್ರ ಲೆಕ್ಕ ತಗೊಳ್ಳೋದು, ಅವ್ರ ಹತ್ರ 10 ರೂಪಾಯಿ ಕೊಡು 20 ರೂಪಾಯಿ ಕೊಡು ಅನ್ನೋದು, ಈ ಒಂದು ನೋವಿಗೆ ಬೆಳಗಿನ ಕುಡಿಯೋದು, ಮನಸ್ಸಲ್ಲಿ ನೋವು, ಇಂಥ ಒಂದು ಸ್ಥಿತಿ ಬಂತಲ್ಲ, ಅಪಘಾತ ಆಯ್ತಲ್ಲ ಅನ್ನೋ ಥರ. ಆದರೆ ಲಕ್ಷ್ಮಿ ಟೀಚರ್ ಎಲ್ಲಿ ಹೋದರು, ಯಾವ ಊರಿಗೆ ಹೋದರು ಒಂದು ಗೊತ್ತಿಲ್ಲ, ಯಾರು ಕೇಳಿದ್ರು ಏನೂ ಅವರ ವಿಷಯ ಸಿಗ್ತಾ ಇಲ್ಲ, ಆ ಒಂದು ಚಿಂತೆಯಲ್ಲಿ ಇರ್ತಾನೆ. ಹೀಗಿರಬೇಕಾದ್ರೆ ಲಕ್ಷ್ಮಿ ಟೀಚರ್ ಅಲ್ಲಿ ಒಂದು ಆಸ್ಪತ್ರೆಗೆ ಹೋಗಿ ಮುಖಕ್ಕೆ ಸರ್ಜರಿ ಮಾಡ್ಕೊತಾರೆ. ಆವಾಗ ಮೊದಲಿನ ರೂಪ ಇಲ್ಲಾಂದ್ರೂ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಪರವಾಗಿರಲ್ಲ. ಹೀಗಿರಬೇಕಾದ್ರೆ ಇಲ್ಲಿ ಸ್ಕೂಲಲ್ಲಿ ಮಕ್ಕಳೆಲ್ಲ ತುಂಬ ಬೇಜಾರದಲ್ಲಿರ್ತಾರೆ, ಯಾಕಂದರೆ ಲಕ್ಷ್ಮಿ ಟೀಚರ್ ಇಲ್ಲ ಅನ್ನೋ ಕೊರಗೋ ಅವ್ರನ್ನ ಕಾಡ್ತಾನೆ ಇರುತ್ತೆ. ಈ ಮಾದೇವನ್ನ ಎಲ್ಲರೂ ಕುಂಟು ಮಾದೇವ ಕುಂಟು ಮಾದೇವ ಅಂತ ಕರಿತಾ ಇರ್ತಾರೆ, ಯಾಕಂದರೆ ಒಂದು ಕಾಲು ಇರಲ್ಲ ಅವನಿಗೆ. ಈಗಿರಬೇಕಾದ್ರೆ ಲಕ್ಷ್ಮೀ ಮೇಡಮ್ಗೆ ಪ್ರಮೋಷನ್ ಆಗುತ್ತೆ. ಪ್ರಮೋಷನ್ ಯಾವ ಊರಿಗೆ ಆಗುತ್ತೆ ಅಂದರೆ ಅವರು ಮೊದಲು ಕೆಲಸ ಮಾಡಿದ್ದ ಅದೇ ಹಳ್ಳಿ ಅದೇ ಶಾಲೆಗೆ ಬರ್ತಾರೆ. ಆದರೆ ಮನಸ್ಸಲ್ಲಿ ತುಂಬ ವೇದನೆ, ಅವ್ರು ನೋಡಿದ್ರೆ ಯಾರೂ ಗುರ್ತ ಹಿಡಿಯಲ್ಲ, ಮಕ್ಕಳು ಮೊದಲು ಗುರ್ತ ಹಿಡಿಯಲ್ಲ. ಆಮೇಲೆ ಅವರ ಉಡುಗೆ ತೊಡುಗೆಗಳು ಅಂದರೆ ಅವ್ರು ಯಾವಾಗಲೂ ಸೀರೆ ಉಟ್ಕೊಂಡೇ ಶಾಲೆಗೆ ಬರೋದು, ಇದನ್ನೆಲ್ಲ ನೋಡಿ ಮಕ್ಕಳಿಗೆ ಲಕ್ಷ್ಮೀ ಮೇಡಮ್ ಅಂತಲೇ ಗೊತ್ತಾಗುತ್ತೆ, ಖುಷಿಯಾಗುತ್ತೆ. ಪಾಪ ಅವರು ಮನಸ್ಸಲ್ಲಿ ಬೇಜಾರ ಏನಂದರೆ ಮಾದೇವನ್ನ ನೋಡ್ತಾರೆ ಖಾಲಿರಲ್ಲ, ಗಡ್ಡ ಎಲ್ಲ ಬಿಟ್ಟಿರ್ತಾರೆ, ಅಲ್ಲಿ ಇಲ್ಲಿ ಕಂಡಕ್ಟರ್ಗಳ ಹತ್ರ 10 ರೂಪಾಯಿ ಕೊಡು 20 ರೂಪಾಯಿ ಕೊಡು ಅಂತ ಕೇಳ್ತಾ ಇರ್ತಾನೆ. ಇದನ್ನು ನೋಡಿ ತುಂಬ ಬೇಜಾರಾಗುತ್ತೆ. ಆದರೆ ಮಾದೇವ ಮಾತ್ರ ಇವ್ರನ್ನ ಗುರ್ತ ಹಿಡಿಯಲ್ಲ ಬೇಗ, ಅಂದರೆ ಆ ಕಡೆ ಗಮನ ಕೊಡಲ್ಲ. ಹೀಗೆ ನಡೀತಾ ಇರಬೇಕಾದ್ರೆ ತಿರುಗಿ ಅವರು ಹೋಗಬೇಕಾದ್ರೆ ಬರಬೇಕಾದ್ರೆ ಅದೇ ಬಸ್ಸಿಗೆ ಹತ್ತಾರೆ, ಅದೇ ಸೀಟಲ್ಲಿ ಕೂತ್ಕೊತಾರೆ. ಇದನ್ನು ಆ ಹೂ ಮಾರ ಹುಡುಗ ಗಮನಕ್ಕೆ ತಕ್ಕಂತಾನೆ, ತಗೊಂಡು ಇದು ಲಕ್ಷ್ಮೀ ಮೇಡಮ್ಮೇ ಅಂತ ಅವನಿಗೆ ಮನಸ್ಸಿಗೆ ಪಕ್ಕ ಆಗುತ್ತೆ. ಆಗ ಒಂದು ದಿವಸ ಏನು ಮಾಡ್ತಾನೆ ಅವನು, ಮಾದೇವಣ್ಣ ಹತ್ರ ಹೇಳ್ತಾನೆ, ಲಕ್ಷ್ಮೀ ಮೇಡಮ್ ಇದೇ ಸ್ಕೂಲಿಗೆ ಬಂದಿದ್ದಾರೆ, ನೀನು ಸಿಕ್ಕಿಲ್ವ ಹಾಗೀಗೆ ಅಂತ. ಅವನು ಇಲ್ಲ ಅದ್ರ ಬಗ್ಗೆ ನಾನೇನು ಗಮನ ಇಟ್ಟಿಲ್ಲ ಅಂತಾನೆ. ಆದರೆ ಅವನಿಗೆ ಖುಷಿಯಾಗುತ್ತೆ, ಒಂದು ಸರಿ ನೋಡೋಣ ಅಂತ ಆ ಬಸ್ಸಿಗೆ ಹತ್ತಾನೆ. ಹತ್ತಿದವಾಗ ಲಕ್ಷ್ಮೀ ಮೇಡಮ್ ಅದೇ ಸೀಟಲ್ಲಿ ಕೂತಿರ್ತಾರೆ. ನೋಡಿ ತುಂಬ ಖುಷಿಯಾಗುತ್ತೆ, ಮೇಡಮು ಅವ್ರನ್ನ ನೋಡಿ ತುಂಬ ಖುಷಿಯಾಗುತ್ತೆ. ಮಾತಾಡಿಸ್ತಾನೆ, ಅವರು ಮಾತಾಡಿಸ್ತಾರೆ. ಆಗ ಲಕ್ಷ್ಮೀ ಮೇಡಮ್ ಹೇಳ್ತಾರೆ, ನನ್ನಿಂದನೇ ಇಷ್ಟೆಲ್ಲ ಆಯಿತು, ನಿಮಗೆ ಈ ಥರ ಕಾಲಿಗೆಲ್ಲ ತೊಂದರೆ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಆಗ ಮಾದೇವ, ಇಲ್ಲ ಇಲ್ಲ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ, ನಂದು ತಪ್ಪಿದೆ, ನಾನು ಸ್ವಲ್ಪ ಜಾಗ್ರತೆಯಾಗಿ ವಾಹನ ಚಲಾಯಿಸ್ತಿದ್ರೆ ಈ ಸ್ಥಿತಿ ಬರ್ತಾ ಇದ್ದಿಲ್ಲ, ಏನು ಮಾಡೋದು ಒಂದು ಕೆಟ್ಟ ಕಾಲ, ಆದರೆ ತಿರುಗಿ ನೀವು ನಂಗೆ ಸಿಗ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಆ ದೇವ್ರ ದೊಡ್ಡವನು, ಇದೇ ಶಾಲೆಗೆ ಮತ್ತೆ ತಿರುಗಿ ಬಂದಿದ್ದೀರಾ ಅಂತ ಹೇಳ್ತಾನೆ. ಆಗ ಪಾಪ ಅವರಿಗೂ ಬೇಜಾರಾಗತ್ತೆ, ಅವ್ರದ್ದು ಮೊದಲಿನ ರೂಪ ಇಲ್ಲ, ಇವಂದು ಮೊದಲಿನ ಥರ ವಾಹನ ಚಾಲನೆ ಮಾಡೋ ಹಾಗಿಲ್ಲ. ಆಗ ಅವರು ಮನಸ್ಸಲ್ಲಿ ಒಂದು ನಿರ್ಧಾರ ಮಾಡಿ, ಸರಿ ನಾವು ಯಾಕೆ ಒಂದಾಗಬಾರ್ದು ಅಂತ ಕೇಳ್ತಾರೆ. ಆಗ ಮಾದೇವ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ, ನಾನು ಮನಸಾರ ಪ್ರೀತಿ ಮಾಡಿದ್ದೆ, ಆದರೆ ನನಗೆ ಹೇಳ್ಕೊಳ್ಳೋಕ್ಕಾಗಿಲ್ಲ, ನಿಮ್ಮನ್ನು ದೇವತೆ ಸ್ಥಾನದಲ್ಲಿಟ್ಟಿದ್ದೆ, ಅದೇ ಥರ ನಾನು ಮನಸ್ಸಲ್ಲೂ ಭಾವನೆ ಮಾಡಿಕೊಂಡಿದ್ದೆ. ಈಗಲೂ ಅಷ್ಟೇ, ದೇವರು ದೇವತೆ ಇದ್ದಲ್ಲೇ ಇರಬೇಕು, ನಾವು ಪೂಜೆ ಮಾಡೋ ಭಕ್ತರಾಗಿರಬೇಕು, ಹಾಗೆ ನಿಮ್ಮತನ ನಿಮ್ಮ ಹತ್ರ ಇರಲಿ, ನಿಮ್ಮ ಒಳ್ಳೆತನ ನಿಮ್ಮ ಹತ್ರನೇ ಇರಲಿ, ನಾನು ದೂರದಿಂದ ನಿಮ್ಮನ್ನು ಆರಾಧಿಸ್ತೇನೆ ಅಂತ ಹೇಳ್ತಾನೆ. ಮೇಡಮ್ಗೆ ತುಂಬ ನೋವಾಗುತ್ತೆ, ಆದರೆ ಏನು ಮಾಡೋದು, ಅವರಿಗೂ ಇನ್ನೇನು ಹೇಳೋ ಹಾಗಿಲ್ಲ. ಹಾಗೆ ಮಾದೇವ ಮತ್ತು ಈ ಟೀಚರ್ ಕತೆ ಒಂಥರ ಟ್ರ್ಯಾಜಿಡಿಯಾಗಿ ಮುಗಿಯುತ್ತೆ. ಈ ಲಕ್ಷ್ಮೀ ಟೀಚರ್ ಏನು ಮಾಡ್ತಾರೆ ಅಂದರೆ ಆ ಮಾದೇವನ ನೆನಪಿಗಾಗಿ
ಪ್ರತಿ ವರ್ಷನೂ ಶಾಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಯಾರು ಕಷ್ಟಪಟ್ಟು ಓದಿ ಒಳ್ಳೆ ಮಾರ್ಕ್ಸ್ ತಗೊಂತಾರೋ ಅವರಿಗೆ ಮಹಾದೇವನ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾರೆ. ಅದೇ ರೀತಿ ಚಾಮುಂಡಿ ಬಸ್ ಮಾಲೀಕ ಪ್ರತಿ ವರ್ಷ ಯಾವ ಚಾಲಕ ಒಳ್ಳೆ ರೀತಿಯಲ್ಲಿ ವಾಹನ ಓಡಿಸಿ ಒಂದು ಅಪಘಾತ ಮಾಡದೇನೆ ಇದ್ದರೆ ಅವರಿಗೆ ಆ ತಾಯಿ ಚಾಮುಂಡಿ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಾನೆ. ಹೀಗೆ ಈ ಕತೆ ಮುಗಿಯುತ್ತೆ. ಪ್ರೀತಿ ಮಾಡಬೇಕು, ಆದರೆ ಎಲ್ಲಿ ಯಾವಾಗ ಹೇಗೆ ಅನ್ನೋದು ಗೊತ್ತಿರಬೇಕು. ಈ ಒಂದು ಚಿಕ್ಕ ಅಜಾಗರೂಕತೆಯಿಂದ ಇಬ್ಬರ ಜೀವನದಲ್ಲಿ ತುಂಬ ನೋವು ನಲಿವುಗಳು ಉಂಟಾಗುತ್ತೆ. ಯೋಚನೆ ವಿವೇಚನೆ ಇಟ್ಕೊಂಡು ಯಾವುದೇ ಕೆಲಸ ಮಾಡಿದರೆ ಜೀವನದಲ್ಲಿ ಒಂದು ಒಳ್ಳೆಯ ಪ್ರತಿಫಲ ಸಿಕ್ಕುತ್ತೆ ಅಂತ ಹೇಳ್ತಾ ಈ ಕಥೆಯನ್ನು ಮುಗಿಸ್ತೀನಿ. ನಮಸ್ಕಾರ. ಒಲವಿನ ಉಡುಗೊರೆ ಕೊಡಲೇನು, ರಕುತದೆ ಬರೆದೆನು ಇದ ನಾನು. ಒಲವಿನ ಉಡುಗೊರೆ ಕೊಡಲೇನು, ರಕುತದೆ ಬರೆದೆನು ಇದ ನಾನು. ಹೃದಯವೇ ದಾಮಿಡಿದಿದೆ, ಬಯಕೆ ಮುನ್ನೂರು ನನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಕುತದೆ ಬರೆದೆನು ಇದ ನಾನು. ಪ್ರೇಮ ದೈವದ ಗುಡಿಯಂತೆ, ಪ್ರೇಮ ಜೀವನ ಸುದೆಯಂತೆ. ಅಂತ್ಯ ಕಾಣದು ಅನುರಾಗ, ಎಂದು ನುಡಿವುದು ಹೊಸರಾಗ. ಒಲವು ಸಿಹಿ ನೆನಪು ಸಿಹಿ, ಹೃದಯಗಳ ಮಿಲನ ಸಿಹಿ. ಪ್ರೇಮವೇ ಕವನ ಮರೆಯದಿರು. ಒಲವಿನ ಉಡುಗೊರೆ ಕೊಡಲೇನು, ರಕುತದಿ ಬರೆದೆನು ಇದ ನಾನು. ತಾಜಮಹಲಿನ ಚೆಲುವಲ್ಲಿ ಪ್ರೇಮ ಚರಿತೆಯ ನೋಡಿಲ್ಲಿ. ಕಾಳಿದಾಸನ ಪ್ರತಿ ಕಾವ್ಯ ಪ್ರೇಮ ಸಾಕ್ಷಿಯು ನಿಜದಲ್ಲಿ. ಕವಿತೆ ಇದ ಬರೆದಿರುವೆ, ಹೃದಯವನೇ ಕಳಿಸಿರುವೆ. ಕೋಮಲ ಇದ ನೀ ಎಸೆಯದಿರು. ಒಲವಿನ ಉಡುಗೊರೆ ಕೊಡಲೇನು, ರಕುತದೆ ಬರೆದೆನು ಇದ ನಾನು. ಹೃದಯವೇ ಇದ ಮಿಡಿದಿದೆ, ಬಯಕೆ ಮುನ್ನೂರು ನನ್ನಲ್ಲಿ ನುಡಿದೆ. ಒಲವಿನ ಉಡುಗೊರೆ ಕೊಡಲೇನು, ರಕುತದೆ ಬರೆದೆನು ಇದ ನಾನು. ಆ